ಕಡಿಮೆಜನಕ್ಕೆ ಅವಕಾಶ. ಯಾಕೆಂದರೆ ಯಾತ್ರೆ ಅನೇಕ ವಿಶಿಷ್ಟ ವೈಚಿತ್ರಗಳಿದೆ. ಹಿಂದೆ 1974 64ನೇ ಇಸ್ವಿಯಲ್ಲಿ ಮಹಾರಾಜರು ಹೋಗಿದ್ದಾರೆ ಇಲ್ಲಿಗೆ, ಕುದುರೆ ಮೇಲೆ 3.5 ತಿಂಗಳ ಪ್ರಯಾಣ ಮಾಡಿಸ್ಕೊಂಡು ಹೋಗಿದ್ದಾರೆ. ಅವ್ರ ಜೊತೆಗೆ 5 ಜನ ಹೋಗಿ ಅವರಿಗೆಲ್ಲ ಊಟ ತಿಂಡಿಗಳನ್ನು ಮಾಡಿ ಅವರು ಆ ಒಂದು ಮಹಾರಾಜರು ಜಯಚಾಮರಾಜವರ ಕಥೆಯಲ್ಲೆಲ್ಲ ಬರುತ್ತಿದ್ದೇನ, ಹೋಗಿ ಅಲ್ಲಿ ಸ್ನಾನ ಮಾಡಿ 3 ಅರ್ಘ್ಯವನ್ನು ಕೊಡ್ತಾರೆ. ಕೊಟ್ಟಾಗ ಒಂದು ಲೋಕ ಕಲ್ಯಾಣ ಪಿತೃದೇವತೆಗಳ ತೃಪ್ತಿಗಾಗಿ, ಎರಡನೇದು ನನ್ನ ಭಾರತ ದೇಶ ಜಗತ್ ಕಲ್ಯಾಣಕ್ಕೋಸ್ಕರ, ಮುಂದಿನ ಸಂತಾನಕ್ಕೋಸ್ಕರ ಎಲ್ಲರೂ ಮುಕ್ತಿ ಹೊಂದಲಿ, ನನ್ನ ಜನಗಳು ಲೋಕ ಕಲ್ಯಾಣ ಭಾರತ ಸುಭಿಕ್ಷವಾಗಿರಲಿ ಅಂತೇಳಿ ಆ ಒಂದು ಒಡೆಯರೇ ಆ ಒಂದು ರಾಜಪ್ಪನ ಮನೆತಂದವರು ಹೋಗಿ ಆ ಒಂದು ಸ್ನಾನವನ್ನು ಮಾಡಿದ್ದಾರೆ. ಅಂಥ ಸರೋವರ ನಿಮಗೆಲ್ಲ ಕೇಳ್ತಾ ಇದ್ರೆ ಅನಿಸುತ್ತೆ ಬೆಳಗ್ಗೆನೇ ಗುರುಜಿ ಜೊತೆ ಹೊರಟು ಬಿಡಬೇಕು ಅಂತ. ಅದಕ್ಕೋಸ್ಕರ ನಾನು ಇದರ ಸುಮಾರು 11-12 ಬಾರಿ ಹೋಗಿದ್ದೀನಿ ತೀರ್ಥಯಾತ್ರೆಗೆ. ನನಗೆ ಇದರ ಅನುಭವ ಇರೋದ್ರಿಂದ ನಿಮಗೆ ಮಾರ್ಗ ಮಧ್ಯದಲ್ಲಿ ಕಥೆಗಳನ್ನು ಹೇಳಿಕೊಂಡು ಯಾವ ರೀತಿ ಇರುತ್ತೆ, ಯಾವ ರೀತಿ ಅಲ್ಲಿ ಹೋಗಿ ನಡ್ಕೋಬೇಕು ಅನ್ನತಕ್ಕಂಥ ವಿಚಾರವನ್ನು ಎಲ್ಲವನ್ನು ತಿಳಿಸ್ತಾ ಹೋಗ್ತಾ ಇರ್ತೀನಿ. ಓಕೆ ಗುರುಜಿ, ಇನ್ನು ಶಂಕರ ಯಾತ್ರಾ ಸಂಸ್ಥೆ ವತಿಯಿಂದ ಈ ಒಂದು ತೀರ್ಥಯಾತ್ರೆ ನಡೀತಾ ಇರುವಂಥದ್ದು. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಅಲ್ಲಿ ಮಹಾರುದ್ರ ಯಾಗ ನಡೀತಾ ಇರುವಂಥದ್ದು. ಈ ಯಾಗದ ಪ್ರಾಮುಖ್ಯತೆ ಏನು ಹಾಗಂದ್ರೆ ಏನು ಗುರುಜಿ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಹಾಗೆ ನಾವು ಬರೀ ಅಲ್ಲಿ ಹೋಗಿ ಯಾತ್ರೆ ಮಾಡ್ಕೊಂಬರ್ತಿಲ್ಲ, ಪುಣ್ಯ ಸಂಪಾದನೆ ಮಾಡ್ಕೊಂಬರ್ಬೇಕು. ಏನಪ್ಪ ಅಂದರೆ ಜಗತ್ತಿನ ಅವನ ಮನೆಗೆ ಹೋದಾಗ ನಾವು ಅಲ್ಲಿ ಹೋಗಿ ಊಟವನ್ನು ಹಾಕಿಸ್ಬೇಕು. ಊಟ ಅಂದ್ರೆ ಏನು, ನಮ್ಮ ಥರ ಇಲ್ಲಿ ಪಾರ್ಟಿ ಕೊಡೋದಲ್ಲ, ಈಶ್ವರನಿಗೆ ಮಹಾರುದ್ರಯಾಗ, ಅತಿರುದ್ರಯಾಗ, ಹೀಗೆ ಅನೇಕ ವಿಧವಾದಂಥ ಈಶ್ವರನ ಬಳಸ್ಕೊಳ್ಳಿಕ್ಕೆ ಶಕ್ತಿ ಇದೆ. ಒಂದು ಸಲ ಓಂ ನಮ ಶಿವಾಯ ಹೇಳಿದ್ರೆ ಏನು ಪುಣ್ಯ ಬರುತ್ತೆ, ಇಲ್ಲೇ ಕೂತ್ಕೊಂಡು ಮನೇಲಿ ಹೇಳಿದ್ರೆ, ಆದರೆ ಇದೇ ನೇಪಾಳದಲ್ಲಿ ಹೇಳಿದ್ರೆ ಏನು ಪುಣ್ಯ ಬರುತ್ತೆ, ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಏನು ಪುಣ್ಯ ಬರುತ್ತೆ, ಇದೇ ದ್ವಾರಸ ಜ್ಯೋತಿರ್ಲಿಂಗದಲ್ಲಿ ಏನು ಪುಣ್ಯ ಬರುತ್ತೆ. ಇನ್ನು ನಾವು ಆ ಮನೆಗೆ ಹೋಗಿ ಅವನ ಮನೆಯಲ್ಲೇ ಕುಳಿತು ಒಂದು ಸಲ ನಾವು ಓಂ ನಮ ಶಿವಾಯ ಮಾಡಿದರೆ, ರುದ್ರಾಭಿಷೇಕ ಮಾಡಿದರೆ, ಇದೆಲ್ಲ ಹೇಗೆ ಅಂದರೆ ನೀವೆಲ್ಲ ನೋಡಬೇಕು. ಕಳೆದ ವರ್ಷದ ವಿಡಿಯೋವನ್ನು ನೋಡಿ ಎಷ್ಟು ಚೆನ್ನಾಗಿ ಬೆಚ್ಚಗಿನ ಬಟ್ಟೆ ಹಾಕ್ಕೊಂಡು ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಸ್ನಾನವನ್ನು ಮಾಡಿ ಈಶ್ವರನಿಗೆ ರುದ್ರಾಭಿಷೇಕ ಮಾಡ್ತಿದ್ದಾರೆ. ಆ ವಿಡಿಯೋಗಳೆಲ್ಲ ನೋಡಬೇಕು ನೀವು. ಅಯ್ಯೋ ನಾನು ಈ ಸತಿ ಹೋಗಿದರೆ ಚೆನ್ನಾಗಿರ್ತಿತ್ತಲ್ಲ ಅಂದರೆ, ಮುಂದಿನ ವರ್ಷ ನೀವು ಇರ್ತಿರೋ ಇಲ್ವೋ, ನಿಮ್ಗೆ ಅವಕಾಶ ಸಿಗುತ್ತೋ ಇಲ್ವೋ. ಆದ್ದರಿಂದ ಇದನ್ನೆಲ್ಲ ಬಂದಾಗ ನೀವು ಉಪಯೋಗಿಸ್ಕೊಳ್ಬೇಕು. ಏನಾರು ಇರಲಿ ಭಗವಂತನ ಸಂಕಲ್ಪ, ಈ ವರ್ಷ ನಾನು ಯಾವುದೋ ದುಂದು ವೆಚ್ಚ, ಯಾವುದೋ ಫಾರಿನ್ ಟೂರು, ಬೇಡದರೆ ಕೆಲಸ, ಮನೆಗೆ ಯಾವುದೋ ಬೇರೆದರೆ ಎಲೆಕ್ಟ್ರಾನಿಕ್ ಗೂಡ್ಸ್ಗಳು, ಬೇಡದರೆ ಏನು ತರಬೇಡಿ, ಅದೆಲ್ಲ ನಶ್ವರ. ಈ ಯಾತ್ರೆ ಮಾಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣ ಫಲ ಒಂಚೂರ ನಿಮ್ಮ ಕುಟುಂಬಕ್ಕೆ ಸಿಗುತ್ತೆ. ಏನಾದರೂ 100 ಮಾಡಿಸ್ಕೊಳ್ಬೋದು, ಇದು ಮುಗಿದೋಗ್ಬಿಟ್ರೆ ಮಾತ್ರ ಸಿಗೋದು ಕಷ್ಟ. ಯಾಕೆಂದರೆ ಅಂಥ ಯಾತ್ರೆಯಲ್ಲಿ ಅಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ, ಲೆಕ್ಕ ಹಾಕ್ಕೊಳ್ಳಿದ್ವಿ ಇಲ್ಲಿ ಪೂಜೆ ಮಾಡೋಕ್ಕೆ ಸೋಮವಾರ ಮಂಗಳವಾರ ಶುಕ್ರವಾರ ಎಷ್ಟಿದೆ ಇನ್ನು ಪುಣ್ಯ ಅಂತಂದರೆ, ನಾವು ಭಗವಂತ ಇರೋ ಜಾಗದಲ್ಲೇ ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣುವೆ ಅಂತ ಹೇಳಿದ್ದಾನೆ. ಅಂಥ ಜಾಗದಲ್ಲೇ ಯಾವ ರೀತಿ ಪೂಜೆಗಳನ್ನು ಮಾಡತಕ್ಕಂಥದ್ದು, ಅಲ್ಲಿ ನೀವು ಸಬಾಲಭಕ್ಷವನ್ನು ಮಹಾವಿಷ್ಣುವಿಗೆ ತುಳಸಿ ಅರ್ಚನೆಯನ್ನು ಅಷ್ಟೋತ್ರವನ್ನು ಪೂಜೆಗಳನ್ನು ಅಭಿಷೇಕವನ್ನು ಎಲ್ಲ ನೋಡಬೇಕು ನೀವು. ನಿಮ್ಮ ಕೈಲೇ ಪೂರ್ಣಾಹುತಿಯನ್ನು ಮಾಡಿಸ್ತಾರೆ, ನಿಮ್ಮ ಕೈಲೇ ರುದ್ರಾಭಿಷೇಕ ಮಾಡಿಸ್ತಾರೆ, ಎಲ್ಲ ತಾವೆಲ್ಲರೂ ಸಹಿತ ಶಿವಮಯ ಆಗಿಬಿಟ್ಟಿರ್ತೀರ ನೀವು. ಅಂಥ ಒಂದು ಪರಮ ಪುಣ್ಯವಾದಂಥ ಕ್ಷೇತ್ರವೇ ಮಾನಸ ಸರೋವರ ಕೈಲಾಸ ಪರ್ವತ. ಅದಕ್ಕೆ ಎಲ್ಲ ಸಿದ್ಧವಾಗಬೇಕು ನೀವು ಹೋಗಬೇಕಾದ್ರೆ. ಅದಕ್ಕೆ ಬೇಕಾದಷ್ಟು ದಾರಿಗಳು, ಯಾವ ರೀತಿ ಹೋಗಬೇಕು, ಅಲ್ಲಿ ಯಾವ ರೀತಿ ಇರತಕ್ಕಂಥ ವಿಚಾರಗಳನ್ನು ದಿನಾ ನಾವು ತಿಳಿಸ್ತಾನೆ ಹೋಗ್ತಾ ಇರ್ತೀವಿ. ಇನ್ನು ಯಾತ್ರೆಯ ಬಗ್ಗೆ ತಿಳಿಸ್ಕೊಟ್ರಿ, ಇನ್ನು ಈ ಯಾತ್ರೆ ಎಷ್ಟು ದಿನಗಳ ಕಾಲ ನಡೆಯಲಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಶಂಕರ ಮತ್ತು ಆಯುಷ್ ಟಿವಿಯ ಸಹಯೋಗದೊಂದಿಗೆ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ನಾವೆಲ್ಲರೂ ಸಹಿತ. ಇದಕ್ಕೆ ಬೇಕಾದ ಜನ ಕಾತುರಾಗಿದೆ. ನಾವು ಕಳೆದ ವರ್ಷ ಸ್ವಲ್ಪ 100-105 ಜನ ಕರ್ಕೊಂಡು ಹೋಗಲಿಲ್ಲ ನಾನು. ಯಾಕೆಂದರೆ ಆಯಸ್ಸನ್ನ ಎಷ್ಟು ವರ್ಷ ಆಗಿದೆ ನಿಮಗೆ ಏಜು ಅನ್ನತಕ್ಕಂಥ ಮುಖ್ಯ. ಯಾಕೆಂದರೆ ನಿಮ್ಮ ಕೈಲಿ ಆಗಲಿಲ್ಲ ಅಂದ್ಕೊಳ್ಳಿ, ನಿಮ್ಮ ಪರವಾಗಿ ಒಬ್ಬರನ್ನು ಕಳಿಸ್ರಿ ಸಾಕು, ಯಾರಾದರೂ ಒಬ್ಬರು ಹೋಗಪ್ಪ ನನ್ನ ಪರವಾಗಿ ನೀ ಸ್ನಾನ ಮಾಡಬ, ತೀರ್ಥ ತೊಗೊಂಡಬ, ಪುಣ್ಯ ಕಟ್ಕೊಂಬ, ನಿಮ್ಮ ಪರವಾಗಿ ಯಾರು ಕಳಿಸ್ಬೋದು. ಅಯ್ಯೋ ನನ್ನ ಗಂಡ ಬರೋಕ್ಕಾಗಲ್ಲ ಸರ್, 70 ವರ್ಷ ನಾನು 68, ನೀವು ಹೆಂಡ್ತೀನಿ ಕಳಿಸಿ, ನೀವಾಗಲಿಲ್ವಾ ನಿಮ್ಮ ಮಕ್ಕಳನ್ನ ಕಳಿಸಿ, ಇಲ್ಲ ನಿಮ್ಮ ಅಕ್ಕಪ್ಪ ಸ್ನೇಹಿತನಾದ್ರು ಕಳಿಸಿ, ನಾವು ಆ ಪುಣ್ಯದಲ್ಲಿ ಭಾಗಿಯಾಗಿ ಆ ತೀರ್ಥ ಪ್ರಸಾದ ನೀವೆಲ್ಲ ಮನೆ ಮನೆಗೆ ನೋಡಿದರೆ ಎಂಥ ಬಾಕ್ಸಲ್ಲಿ ಸೀಲ್ಡ್ ಬಾಕ್ಸಲ್ಲಿ ಕೈಲಾಸ ಮಾನ ತೀರ್ಥ ರಕ್ಷೆ ಒಂದು ಸ್ಫಟಿಕಲಿಂಗ ರುದ್ರಾಕ್ಷಿಹಾರ ಭಸ್ಮ ಕೂತ್ ಕಡೆನೇ ಬಟನ್ ಹೊತ್ತ ಕಂಪ್ಯೂಟರಲ್ಲಿ ಬಂದಾಗ ಬಂದ್ಬಿಡುತ್ತೆ ನಿಮಗೆ. ಯಾವುದರಿಂದ ನೀವೆಲ್ಲ ಇದರಲ್ಲಿ ಭಾಗವಹಿಸಬೇಕು. ನಾವೆಲ್ಲ ಇದಕ್ಕೆ ಸಿದ್ಧವಾಗ್ತಾ ಇರ್ತೀವಿ. ಯಾವ ರೀತಿ ಇರತಕ್ಕಂಥದ್ದು ನಿಮಗೆಲ್ಲ ರೆಡಿ ಆಗಬೇಕು ಅನ್ನೋ ಬಗ್ಗೆ ಸುಮಾರು 3 ತಿಂಗಳ ಮುಂಚಿದ್ದಲೇ ನೀವು ರೆಡಿ ಆಗಬೇಕು ಇದಕ್ಕೆಲ್ಲ. ಅದೇ ಟೂರನ್ನು ವಿಶೇಷ. ನಂತರ ನಿಮಗೆ ಇಲ್ಲಿಂದ ನಾವು ಹೊರಟ ತಕ್ಷಣ ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಇವರಿಗೆ ನೇಪಾಳದವರೆಗೆ ಕರ್ಕೊಂಡು ಹೋಗ್ತೀವಿ. ನೇಪಾಳದಲ್ಲಿ ಇಳಿತಿದ್ದಾಗೆ ಬೆಟ್ಟ ಗುಡ್ಡಗಳ ಮಧ್ಯೆ ವಿಮಾನದಲ್ಲಿ ಇಳಿತಿದ್ದಾಗೆ ನಿಮಗೆ ಎಷ್ಟೋ ಸಂತೋಷ. ಇಲ್ಲೇ ಈಶ್ವರ ಬಂದ್ಬಿಟ್ಟಿದ್ದಾನೆ, ಇಲ್ಲೇ ಕೈಲಾಸನಾಥ ಅಂತ ಕಾಣ್ತಿರುತ್ತೆ. ಅಲ್ಲಿ ತುಂಬ ಅಲ್ಲೂ ಸಹಿತ ಕೋಲ್ಡ್ ಆಗಿರುತ್ತೆ. ಇಳಿದ ತಕ್ಷಣ ನಮಗೆಲ್ಲ ವಸತಿ ನಿಲುಗೆ ಎಲ್ಲೆಲ್ಲಿ ಮಾಡಿರ್ತಾರೆ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಹೋಟೆಲ್ಗಳಲ್ಲಿ. ನಂತರ ಅಲ್ಲಿಂದ ಮಾರನೇ ದಿವಸ ನಿಮಗೆ ಕ್ಷೇತ್ರ ದರ್ಶನ ಅಂತ ಮಾಡಿಸ್ತಾರೆ. ಅದು ಬಹಳ ವಿಶೇಷವಾಗಿರುತ್ತೆ ರೀ. ಪಶುಪತಿನಾಥ ಏನು 5 ತಲೆ ಅವನಿಗೆ,
ಐದು ಕಡೆ ತಲೆ ಮೇಲೊಂದು ತಲೆ, ಸುತ್ತ ನಾಲ್ಕು ತಲೆ ಇರುತ್ತೆ. ಅಂತ ಪಶುಪತಿನಾಥ ಶಿವ ಪಾರ್ವತಿ ಇಬ್ಬರು ಜಿಂಕೆಯ ಸ್ವರೂಪದಲ್ಲಿ ಅಲ್ಲೆಲ್ಲ ಓಡಾಡಿರುವಂಥ ಜಾಗ. ಆ ಜಾಗದಲ್ಲಿ ನಿಮ್ಮ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಹಿಂದೂ ಟೆಂಪಲ್ ಅಂತ ವಿಶೇಷವಾದಂಥ ಜಾಗ ಅದು ನೇಪಾಳದಲ್ಲಿ. ಆ ಜಾಗದಲ್ಲಿ ಸುಮಾರು 8 ಅಡಿ ಲಿಂಗ, ಅದಕ್ಕೆಲ್ಲ 4 ಕಡೆ ದ್ವಾರಗಳು, ಅದಕ್ಕೆ ಅಭಿಷೇಕ ಪೂಜೆಗಳನ್ನು ನಮ್ಮ ಕರ್ನಾಟಕದವರೇ, ಈ ಕಡೆ ದಕ್ಷಿಣ ಕನ್ನಡದವರೇ ಅದಕ್ಕೆ ಪೂಜೆಗಳನ್ನು ವಿಶೇಷವಾದ ಮಾಡಿದ ಅರ್ಚಕರಿದ್ದಾರೆ. ಅವರೆಲ್ಲ ವಿಶೇಷ ಪೂಜೆಗಳನ್ನು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಅವರ ಡ್ರೆಸ್ಸು, ಅವರ ಪೂಜೆ, ಆ ಈಶ್ವರನ ಅಲಂಕಾರ ಅಲ್ಲಿ ಹೇಗೆ ಮಾಡ್ತಾರೆ ಉತ್ತರ ಭಾರತದಲ್ಲಿ, ಅದು ಅಷ್ಟು ಅದ್ಭುತವಾಗಿರುತ್ತೆ. ಆ ಲಿಂಗದ ಮೇಲೆ ಹಾಕಿದಂಥ ರುದ್ರಾಕ್ಷಿ ಪ್ರಸಾದವನ್ನೇ ನಿಮಗೆಲ್ಲರೂ ಆ ಶಿವನು ಕೊಟ್ಟಂಥ ಪ್ರಸಾದವನ್ನು ಕೊಡ್ತಾರೆ. ನಂತರ ನಾವು ಅದೆಲ್ಲ ಸುತ್ತಿ ಪ್ರದಕ್ಷಿಣೆ ಹಾಕೊಂಡು ಬಂದಮೇಲೆ ಗುಡಾನೀಲಕಂಠ ಅಂತೇಳಿ ಒಂದು ದೇವಸ್ಥಾನ ಇದೆ. ವಿಷ್ಣು ನೀರಿನಲ್ಲೇ ಮಲಗಿರುವಂಥ ಜಾಗ ಅಲ್ಲಿ ಭಾಳ ವಿಶೇಷ. ನೀರಲ್ಲೇ ನೋಡಿದ್ದೇನೆ ನೀವು, ನಾವು ರಂಗನಾಥ ಸ್ವಾಮಿ ನೋಡಿದ್ದೀವಿ, ಎಲ್ಲ ಕಡೆ ನೋಡಿದ್ದೀವಿ. ತಾಳೆ ಹೀಗೆ ಇಟ್ಕೊಂಡು ಏನು ಸರ್ಪದ ಮೇಲೆ ಏನು ಫಸ್ಟ್ ಕ್ಲಾಸ ಮಹಾವಿಷ್ಣು ಮಲಗಿರೋಂಥ ಸರ್ಪ ದರ್ಶನವನ್ನು ನೀವು ಮಾಡ್ತೀರ, ಅದೆಲ್ಲೂ ನೀವು ರೋಮಾಂಚನ ದೃಶ್ಯ ಎಲ್ಲೂ ಇಲ್ಲ ಅದು ಆ ಥರದ್ದು. ಅದಾದ ಮೇಲೆ ಬುದ್ಧ ವಿಹಾರಗಳು, ಅನೇಕ ಚಿಕ್ಕ ಪುಟ್ಟಗಳ ಮಾನಸಾದೇವಿ ಮಂದಿರ ಇದೆ, ಅದೆಲ್ಲ ನೇಪಾಳದಲ್ಲಿ ನೀವೆಲ್ಲ ನೋಡುತ್ತಾ ಕರ್ಕೊಂಬಂದು ನಿಮ್ಮನ್ನ ರೂಮ್ಗೆ ಬಿಟ್ಕೋತಾರೆ. ಅಲ್ಲಿ ಆದ ತಕ್ಷಣ ಮಾರನೇ ದಿವಸ ನಾವೆಲ್ಲ ಸಿದ್ಧತೆಗೋಸ್ಕರ ನಿಮಗೆಲ್ಲ ಮೀಟಿಂಗ್ಗಳನ್ನು ಮಾಡ್ತೀವಿ, ಯಾವ ರೀತಿ ಇರಬೇಕು ನೀವು ಇರತಕ್ಕಂಥದ್ದನ್ನು ಹೇಳ್ತೀವಿ, ಅದೆಲ್ಲ ಸಿದ್ಧವಾಗ್ತೀರ. ಆಮೇಲಿಂದ ನಿಮಗೆ ಪ್ರಯಾಣ ಅಲ್ಲಿಂದ ನಿಮಗೆ ಒಂದು ದಿವಸ ಬಸ್ಸಲ್ಲೇ ಜರ್ನಿ ಆಗಿಬಿಡುತ್ತೆ. ಕರ್ಕೊಂಡು ಹೋಗುವಾಗ ಬಾರ್ಡ್ರ್ ಕರ್ಕೊಂಡು ಇಮಿಗ್ರೇಷನ್ನು ಎಲ್ಲ ಇರಬೇಕು. ಗುರುಗಳೇ ನಾನು ರೆಡಿ ಇದ್ದೀನಿ ಅಂತ ಬೆಳಗ್ಗೆ ಫೋನ್ ಮಾಡಿ ಅಪ್ಲಿಕೇಶನ್ ಹಾಕ್ಕೊಂಡು ಬಿಡ್ಬಿಡಿ, ಯಾಕೆಂದರೆ ಪಾಸ್ಪೋರ್ಟ್ ಇರಬೇಕು. ನೀವೆಲ್ಲ ನಮ್ಮಲ್ಲಿ ದುಡ್ಡು ಕೊಟ್ಟು ಬುಕ್ ಮಾಡಿಬಿಟ್ಟಿರ್ತೀರ, ಪಾಸ್ಪೋರ್ಟೇ ಇರಲ್ಲ, ಇನ್ನೇನು ಮಾಡೋದು? ಅದಕ್ಕೋಸ್ಕರ ಈಗಲೇ ಪ್ರಯತ್ನ ಮಾಡಿ ಯಾಕೆ ಹೇಳ್ತೀರಿ ಅಂದರೆ, ಮೊದಲು ನೀವು ಹೋಗಿ ಪಾಸ್ಪೋರ್ಟ್ ಮಾಡಿಸ್ಕೊಳ್ಬೇಕು. ಪಾಸ್ಪೋರ್ಟ್ ಇಲ್ಲದೇ ಅಲ್ಲಿ ಬಿಡಲ್ಲ ನಿಮಗೆ. ಯಾಕೆ ನಾವು ಹೋಗೋದು ಎರಡು ದೇಶ, ಒಂದು ನೇಪಾಳ ದಾಟ್ತೀವಿ, ಒಂದು ಚೀನಾ ದೇಶಕ್ಕೆ ಹೋಗ್ತೀವಿ. ಚೀನಾದಲ್ಲಿ ಇಮಿಗ್ರೇಷನ್ ಎಲ್ಲ ಬೇಕಾದ್ರೆ ಪಾಸ್ಪೋರ್ಟ್ ಇಲ್ಲದೆ ಬಿಡಲ್ಲ. ನೀವು ಇವತ್ತಿಂದಲೇ ಇದನ್ನು ಬರ್ತಿದ್ದಾಗೇ ನಾನು ಪಾಸ್ಪೋರ್ಟ್ ಮಾಡಿಸ್ಕೊಡು ಅಂತ ನಿಮ್ಮ ಮಕ್ಕಳಿಗೆ 15 ದಿವಸದಲ್ಲಿ ಬರುತ್ತೆ. ನೀವು ಯಾರನ್ನಾದ್ರು ಕನ್ಸಲ್ಟ್ ಮಾಡಿ ಟ್ರಾವೆಲ್ಸ್ ಏಜೆಂಟನ್ನ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳಿ. ನಂತರ ನಮಗೆ ಅದರ ಜೆರಾಕ್ಸ್ ಪ್ರತಿಗಳನ್ನು ಕೊಟ್ಟು ಮುಂಗಡ ಬುಕ್ಕಿಂಗ್ ಮಾಡಿಸ್ಕೊಳ್ಳಿ. ಯಾಕೆಂದರೆ ಮುಂಚೆ ಬುಕ್ಕಿಂಗ್ ಮಾಡಿದ್ರೆ ಮಾತ್ರ ಕರ್ಕೊಂಡೋಗೋದು, ಆಮೇಲೆ ನೀವು ಬೇಡ ಅಂದರೂ ನಾವು ಕರ್ಕೊಂಡೋಗಲ್ಲ, ಬೇಕು ಅಂದರೂ ಬರೋಕ್ಕಾಗಲ್ಲ. ಎಷ್ಟು ಕೋಟಿ ಕಟ್ಟರು ನಿಮ್ಮ ಮತ್ತೆ ದುಡ್ಡು ಕರ್ಕೊಂಡೋಗಲ್ಲ. ನಮಗೆಲ್ಲ ಇಷ್ಟು ಜನಕ್ಕೆ ಕರ್ಕೊಳ್ಳಿ ಅಂತ ನಮಗೆಲ್ಲ ಆ ವೀಸಾ ಪಾಸ್ಪೋರ್ಟಲ್ಲಿ ಇಮಿಗ್ರೇಷನ್ ಕೊಟ್ಟಿರ್ತಾರೆ. ನಮಗೆ ಅಷ್ಟು ಜನಕ್ಕೆ ಮಾತ್ರ ತೊಗೊಳ್ಬೋದು ವೀಸಾಗಳನ್ನು. ನಂತರ ನಾವಲ್ಲಿಂದ ಪ್ರಯಾಣ ಬೆಳೆಸ್ತೀವಿ. ಪ್ರಯಾಣ ಅಲ್ಲೋಗಿ ನಾವು ಮೊದಲನೇ ದಿವಸ ಇಳಿತಿದ್ದಾಗೆ ಬೇಕಾದಷ್ಟು ನಗರಗಳು, ಒಂದೊಂದು 2-3 ಕಡೆಯಿಂದ ಹೋಗ್ತೀವಿ ನಾವು. ಆ ನಗರಗಳಲ್ಲಿ ಹಾಲ್ಟ್ ಆದಾಗಲೇ ತುಂಬ ಅದ್ಭುತವಾದಂಥ ದೃಶ್ಯಗಳನ್ನು ನೋಡ್ತಾ ಇರ್ತೀವಿ. ಹಿಮಾಲಯ ಅಲ್ವೇನ್ರಿ ಇದು, ಬೆಟ್ಟ ಗುಡ್ಡಗಳ ಸಾಲು. ನೀವೇನು ಬರೀ ಒಂದು ಯಾವುದೋ ಕರಿಘಟ್ಟ, ಚಾಮುಂಡಿ ಬೆಟ್ಟ, ನಂದಿ ಬೆಟ್ಟ ನೋಡೇ ನೀವು ಸುಸ್ತಾಗಿ ಹೋಗಿರ್ತೀರ. ಇನ್ನು ಆ ಬೆಟ್ಟಗಳನ್ನು ನೋಡಬೇಕಾದ್ರೆ ದಿನ ಬೆಳಗಾದರೆ ಬೆಟ್ಟದಲ್ಲೇ ಪ್ರಯಾಣ ನಿಮ್ಮದು. ಅಂಥ ಒಂದು ಸುತ್ತಿ ಸುತ್ತಿ ಜರಿಗಳು, ಕಾಡು ಪ್ರಾಣಿಗಳು, ಬೇಕಾದಂಥ ಔಷಧಿಗಳು, ವನಸ್ಪತಿಗಳು ಇವೆಲ್ಲ ಮೊದಲನೇ 3 ದಿವಸ ಸಿಗುತ್ತೆ. ಆಮೇಲೆ ಹಿಮಾಲಯ ಹತ್ತಿರ ಹತ್ತಿರ ಬರ್ತಾ ಮುನ್ನು ಬೆಟ್ಟಗಳೆಲ್ಲ ಬೋಳಾಗಿರುತ್ತೆ, ಒಂದು ಗಿಡನೂ ಇರಲ್ಲ, ಅರ್ಧಾಡಿ ಹುಲ್ಲು ಬಿಟ್ಟರೆ ಇನ್ನೇನು ಸಿಗಲ್ಲ. ಅಲ್ಲಿ ಚಮರಿ ಮೃಗ ಅಂತ ಒಂದು ವಿಶೇಷವಾದಂಥ ಪ್ರಾಣಿ ಇದೆ. ಅದು ಚಳಿಗಾಲದಲ್ಲಿ ಮಾತ್ರ ಆ ಪ್ರದೇಶದಲ್ಲಿ ಮಾತ್ರ ಇರುತ್ತೆ, ಇಲ್ಲಿರಲ್ಲ ಅದು. ಅಂಥ ಚಮರಿ ಮೃಗವನ್ನು ಈಶ್ವರನ ನಂದಿ ಅಂತ ಕರೀತಾರೆ, ಅದನ್ನು ವಾಹನ ಅಂತ ಕರೀತಾರೆ. ಅದು ಹಿಂದೆ ಮುಂದೆ ನಿಂತ್ಕೊಂಡು ಈಶ್ವರನ ಕೈಲಾಸನಿಗೆ ಚಾಮೃತ ಥರ ಬೀಸ್ತಾ ಇರುತ್ತೆ, ಗಾಳಿ ಹಾಕ್ತಾ ಇರುತ್ತೆ ಈಶ್ವರನಿಗೆ. ಎಂಥ ದೃಶ್ಯ ನೋಡಿ, ನೀವು ಬೆಳಗ್ಗೆನೇ ಹೊರಡೋಕ್ಕೆ ಸಿದ್ಧವಾಗ್ಬಿಡ್ತೀರ ಕೇಳಿದ್ರೆ. ಅಂಥ ಮನೋಹರವಂಥ ಚಳಿಯಲ್ಲಿ ಆ ಸೇವೆ ಮಾಡ್ತಾ ಇದೆ ಪರಮಾತ್ಮನಿಗೆ. ನಂತರ ಅಲ್ಲಿ ಹೋದ ತಕ್ಷಣ ಜರಿಗಳು, ನದಿಗಳು ಕಾಣ್ತಾ ಇರ್ತೀರಿ, ಐಸ್ ಹರ್ಕೊಂಬರ್ತಾ ಇರುತ್ತೆ, ನೀರು ಮುಟ್ಟಕ್ಕಾಗಲ್ಲ, -5 ಟೆಂಪ್ರೇಚರ್ ಆ ನೀರಲ್ಲಿ. ನಮಗೆ ನೇಪಾಳ ಬಿಟ್ಟಮೇಲೆ ಇನ್ನು ಮಾನಸ ಸರೋವರದ ಸ್ನಾನ, ಅಲ್ಲಿ ಬಿಟ್ಟರೆ ವಾಪಸ್ಸು ನೇಪಾಳದಲ್ಲಿ ಸ್ನಾನ. ಇನ್ನು 13 ದಿನ ಸ್ನಾನ ಇರಲ್ಲ. ನೀವೆಲ್ಲ ಕಿಟ್ಟಿಟ್ಕೊಂಡು ಮಡಿ ಬಟ್ಟೆ ಇಟ್ಕೊಂಡು ರೇಷ್ಮೆ ಸೀರೆ ಇಟ್ಕೊಂಡು ಎಲ್ಲ ರೆಡಿಯಾಗಿಬಿಡ್ಬಿಡಿ. ಹೆಂಗಸರುಗಳಿಗೆ ಅಲ್ಲಿ ಪೂಜೆ ವ್ರತ ಕತೆ ಇದೆಲ್ಲ ರೆಡಿ ಆದರೆ ಇದು ಬೇರೆ ರೀತಿ ಟೂರು. ಇದು ನಾವೆಲ್ಲ ಕಾಶಿ ರಾಮೇಶ್ವರಕ್ಕೆ ಹೋದಾಗಲ್ಲ, ಇಲ್ಲಿಗೆ ಬೇರೆ ರೀತಿ. ಅದೆಲ್ಲ ತಿಳಿಸ್ತಾ ಇದ್ದೀವಿ. ಮೀಟಿಂಗ್ ಕರೆದಾಗ ಸ್ವಲ್ಪ ಲಿಮಿಟೆಡ್ ಲಗೇಜ್ ಇರಬೇಕು, ಅಷ್ಟೆಲ್ಲ ಇದ್ದು ನಮಗೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಜರ್ಕಿನ್ ಇರಬೇಕು, ಸ್ವೆಟರ್ ಇರಬೇಕು, ಕೋಟ್ ಇರಬೇಕು, ಸಾಕ್ಸ್ ಇರಬೇಕು, ಕೈ ಗ್ಲೌಸ್ಗಳಿರಬೇಕು, ಇದೆಲ್ಲ ಮೊಮೋಸ್ ಕ್ಯಾಪ್ ಎಲ್ಲ ಇರಬೇಕು. ಹಾಕ್ಕೊಂಡೋಗಿ ಆ ಟೂರ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ದಿವಸ ನಿಮಗೆ ಅಲ್ಲೆಲ್ಲ ಹೋಟೆಲ್ಗಳಲ್ಲಿ ವಸತಿ, ಊಟ, ತಿಂಡಿ, ನಿಮ್ಮಲ್ಲಿ ಏನು ಮಾಡ್ತೀರೋ ಆ ಥರದ ಊಟ ತಿಂಡಿ ಕೊಡೋಕ್ಕಾಗದೇ ಇದ್ರು ಅಲ್ಲಿಗೇನು ಬೇಕೋ ಪರಿಸರಕ್ಕಾಗುವಂತೆ ಬಿಸ್ಕೆಟು, ಬಾಳೆಹಣ್ಣು, ಕಾಫಿ, ಟೀ, ಹಾಲು ಎಲ್ಲ ಊಟವನ್ನು ಕೊಡ್ತಾರೆ. ತಿಂದ ಮೇಲೆ ಅಲ್ಲಿಂದ ನಾವು ಕೊನೆಯ 3ನೇ ದಿನಕ್ಕೆ ಅಲ್ಲೇನು ಹೋಗಬೇಕು ಅನ್ನುವಾಗ ನಮಗೆ ಅಲ್ಲಿ ಮಾನಸರೋವರ ಕಾಣುತ್ತೆ. ಸುಮಾರು ಏನಂತೀರ, ಎಲ್ಲರೂ ಅಳ್ತಾ ನಿಂತ್ಕೊಂಡ್ಬಿಡ್ತಾರೆ. ಅದು ನೋಡಿದ ತಕ್ಷಣವೇ ನನ್ನ ಜೀವನದಲ್ಲಿ 18,000 ಅಡಿ ಮೇಲಿರೋ ಸರೋವರ ಎಲ್ಲಿದ್ದೀವಿ, ಭೂಪ್ರದೇಶದಿಂದ 18,500 ಅಡಿ ಮೇಲಿರೋ ಒಂದು ಸರೋವರ ನೋಡ್ತಾ ಇದ್ದೀನಿ ಅಂದರೆ ಎಷ್ಟು ವಿಶೇಷ ಕಂಡ್ರೆ ನಿಮಗೆಲ್ಲ. 120 ಕಿಲೋಮೀಟರ್ ಸುತ್ತಳತೆ, 280 ಅಡಿ ಆಳ ಇದೆ ಡೆಪ್ತ್ ಅದು. ಒಂದು ರೂಪಾಯಿ ನಾಣ್ಯ ಹಾಕೋದು ನಿಮಗೆ ತಿಳಿಯಾದ ಸರೋವರ. ನೀವೆಲ್ಲ ವಿಡಿಯೋದಲ್ಲಿ ನೋಡ್ಬೋದು, ತೋರಿಸ್ತಿರ್ತಾರೆ. ಆಗ ಅದನ್ನು ನೋಡಿದ್ರೆ ಕಣ ಕಣದಲ್ಲೂ ಈಶ್ವರ ಇದ್ದಾನೆ. ಯಾಕೆಂದರೆ ಅಂಥ ಒಂದು ಪರಮ ಪವಿತ್ರವಾದಂಥ ಕ್ಷೇತ್ರ
ಮಾನಸ ಸರೋವರ. ಇದೇ ಪ್ರಪಂಚದಲ್ಲಿ ಹೈಯೆಸ್ಟು ಎತ್ತರದಲ್ಲಿರತಕ್ಕಂಥ ಸರೋವರ. ಇಡೀ ಪ್ರಪಂಚಕ್ಕೆ ಎತ್ತರದ ಬೆಟ್ಟದ ಮೇಲೆ ಒಂದು ಸರೋವರ ಇದೆ ಅಂದರೆ ಇನ್ನು ಯಾವ ಥರ ಇರಬೇಕು? ಅದನ್ನು ಸುತ್ತಬೇಕಾದ್ರೆ ಸುಮಾರು ಅದು 6 hours 8 hours ಆಗುತ್ತೆ ಗಾಡಿಗಳಲ್ಲೇ, ಕುದುರೆಯಲ್ಲಾದರೆ 3 ದಿನ ತಗೋತಾರೆ. ಆ ಥರ ಸರೋವರವನ್ನು ನಾವೆಲ್ಲರೂ ಹೋಗಿ ಸ್ಪರ್ಶ ಮಾಡಿದ್ರೆ ಭಗವಂತ ನಿಂತ್ಕೊಂಡು 10 ನಿಮಿಷ ಎಲ್ಲರೂ ಹತ್ತು ಬಿಡ್ತಾರೆ, ಅಯ್ಯೋ ಈ ನೀರನ್ನು ಮುಟ್ಟೋಗಾಯ್ತಲ್ಲ, ಶಿವ ಕಾಣ್ತಿದ್ದಾನೆ, ಹಿಂದ್ಗಡೆ ಬೆಟ್ಟ ಕೈಲಾಸ ಪರ್ವತ ಕಾಣ್ತಾ ಇರುತ್ತೆ. ಅದರಲ್ಲಿ ವಿಶೇಷ ಪಾರ್ವತಿ ದೇವಿಯನ್ನು ಸ್ಮರಣೆ ಮಾಡಿ ನೀವೆಲ್ಲರೂ ಸಹಿತ ಬಿಡ್ತಾರೆ. ಕೆಲವರು ತಕ್ಷಣ ನಾವು ಕ್ಲೈಮೇಟ್ ನೋಡಿ ಸ್ನಾನ ಕೊಡ್ತೀವಿ, ಎಲ್ಲರೂ ಹೋದ ತಕ್ಷಣ ಹೊಳೆ ಥರ ಇಳಿಯೋಕ್ಕಾಗಲ್ಲ, ಯಾಕೆ ಯಾರು ಮಾಡಲ್ಲ, ಸುಮ್ಮನೆ ಇಲ್ಲಿ ಹೇಳ್ತಾರಷ್ಟೇ, ಓ ನಾನು ಮುಳುಗ್ಬಿಡ್ತೀನಿ, ನಾನು ಐಸ್ ವಾಟರ್ ಸ್ನಾನ ಅಂತ. ಅಂಥ ವಿಶೇಷವಾದಂಥ ಸರೋವರವೇ ಈ ಮಾನಸ ಸರೋವರ. ಯಾತ್ರೆ ಬಗ್ಗೆ ಹೇಳ್ತಾ ಇದ್ರೆ ನಮಗೆ ಕೂಡ ಮೈ ರೋಮಾಂಚನಗೊಳ್ತಾ ಇದೆ. ಇನ್ನು ಅಲ್ಲಿ ಬರುವಂತಹ ಭಕ್ತಾದಿಗಳು ಯಾಗ ನಡೀತಾ ಇರುವಂತದ್ದು ವಿಶೇಷವಾಗಿ, ಯಾಕಂದ್ರೆ ಶಿವನ ಸನ್ನಿಧಿಯಲ್ಲೇ ಈ ಯಾಗ ನಡೀತಾ ಇರುವಂತದ್ದು. ಇನ್ನು ಆ ಯಾಗದಲ್ಲಿ ಬರುವಂತಹ ಭಕ್ತಾದಿಗಳು ಖುದ್ದಾಗಿ ಅವರೇ ಪಾಲ್ಗೊಳ್ಬಹುದಾ ಹೇಗೆ ಅಂತ? ಹೌದು, ನೀವು ಈಗ ಸರೋವರ ಹೇಳಿದೆ, ಯಾಗ ಅಂದ್ರೆ ಯಾಗ ಮಾಡತಕ್ಕಂಥ ಕ್ಷೇತ್ರವೇ ಮುಂದೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಹಾಸಂಕಲ್ಪ ಅಂತ ಒಂದು ಸ್ನಾನವನ್ನು ಮಾಡಿಸ್ತೀವಿ. ಸಂಕಲ್ಪ ಅಂದರೆ ಮನುಷ್ಯ ಹುಟ್ಟಿದಾಗಿನಿಂದ ಈಗ ನಿಂತ್ಕೊಂಡಿರ್ತಲ್ಲ ಅವನ ಸ್ಥಳದ ತಿಥಿವಾರ ನಕ್ಷತ್ರ ಸೆಕೆಂಡ್ವರೆಗೂ ಹೇಳೋದು ಸಂಕಲ್ಪ. ಯಾವುದೇ ಒಂದು ಕೆಲಸ ಮಾಡಬೇಕು ಸಂಕಲ್ಪ ಇರಬೇಕು. ಅರ್ಜಿ ಅಪ್ಲಿಕೇಶನ್ನು ನೀವು ಕೊಟ್ಟರೆ ತಾನೆ ಗೊತ್ತಾಗೋದು. ಅದಕ್ಕೆ ಮಹಾಸಂಕಲ್ಪ ಅಂತಾರೆ. ಅದನ್ನು ಹೇಳಿ ಶುಭ್ರವಾಗಿ ನಾವು ಮಾನಸ ಸರೋವರದ ಸ್ನಾನ, ಅಲ್ಲಿ ನಿಮಗೆ ಕೆಲವರಿಗೆಲ್ಲ ಮಾಡೋಕ್ಕಾಗಲ್ಲ, ಬಿಸಿ ನೀರನ್ನು ಕಾಯಿಸಿಕೊಡ್ತೀವಿ. ನಾನು ಆ ತಕ್ಷಣ ಶುಭ್ರವಾಗಿ ಎಲ್ಲರೂ ಸಹಿತ ದೇವತಾ ಪ್ರಾರ್ಥನೆ ಮಾಡಿ ಒಂದು ದಿವಸ ಸಂಪೂರ್ಣವಾಗಿ ಮಾನಸ ಸರೋವರ ಬುಡದಲ್ಲೇ ಕೂತಿರ್ತೀರಾ. ಕಂಡ್ರೆ ನೀವೆಲ್ಲ ಯಾರಿಗೂ ನಿದ್ದೆ ಬರಲ್ಲ, ರಾತ್ರಿ ದೇವರು ನೋಡಬೇಕು, ದಿಂಡ್ರು ನೋಡಬೇಕು ಅಂತ ಹೋಗ್ತಾರೆ. ಅಲ್ಲಿ ಡಾರ್ಚನ್ ಅನ್ನೋ ಜಾಗದಲ್ಲಿ ಇರ್ತೀವಿ, ಅಲ್ಲಿ ಹತ್ತಿರದಲ್ಲಿ ಹೋದ ತಕ್ಷಣ ನಿಮಗೆ ರಾತ್ರಿ ಎಲ್ಲ 9-10 ಗಂಟೆ ಕತ್ಲಾಗ್ಬಿಡುತ್ತೆ. ಯಾಕೆಂದರೆ ಸ್ವಲ್ಪ ಬೆಳಕು ವೇರಿಯೇಷನ್ ಆಗ್ತಿರುತ್ತೆ, ಬೆಳಕು ಹಗಲು, ರಾತ್ರಿ ಹಗಲು ಕಮ್ಮಿ, ರಾತ್ರಿ ಜಾಸ್ತಿ ಇರುತ್ತೆ, ಕೆಲವು ಸಲ ರಾತ್ರಿ ಜಾಸ್ತಿ ಹಗಲು ಕಮ್ಮಿ ಇರುತ್ತೆ. ನೀವು ರಾತ್ರಿ 10 ಗಂಟೆ ಆದರೂ ಕತ್ಲಾಗಿರಲ್ಲ ಅಲ್ಲಿ, ಆಗ ರಾತ್ರಿ 11 ಗಂಟೆಗೆ ಹೋಗಿ ಕೂತ್ಬಿಟ್ರೆ ನೀವು ಆ ನಕ್ಷತ್ರಗಳು ಆಕಾಶ ಎರಡೂ ಸರೋವರ, ನಿಮ್ಮ ಬರೀ ಸರೋವರನ ಕಾಣುತ್ತೆ, ಎರಡೂ ಒಂದೇ ಥರ ಕಾಣ್ತಾ ಇರುತ್ತೆ. ದೇವತೆಗಳೆಲ್ಲ ಅಲ್ಲಿ ಬಂದು ಸ್ನಾನಕ್ಕೆ ಬರತಕ್ಕಂಥ ಭಾವನೆ ಮಾಡ್ಕೊಂಡ ತಕ್ಷಣವೇ ಎಲ್ಲರೂ ಅದರೊಳಗೆ ನಕ್ಷತ್ರಗಳೆಲ್ಲ ಬೀಳ್ತಾ ಇರೋದನ್ನು ನೋಡ್ಬೋದು, ಚಂದ್ರ ಅದರೊಳಗೆ ಇದ್ದಾನೆ ನೋಡ್ಬೋದು, ಎಲ್ಲವನ್ನು ದೇವತೆಗಳ ಸಾನ್ನಿಧ್ಯ, ಋಷಿಭನಗಳೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನಕ್ಕೆ ಬರ್ತಾರೆ. ಅಂತ ಒಂದು ಜ್ಞಾನೋದಯ ಸ್ಪರ್ಶ ಆಗುತ್ತೆ ಎಲ್ರಿಗೂ ಕಾಣುತ್ತೆ. ಅಂದರೆ ಅದೆಲ್ಲ ಅವರವ್ರ ತಪ್ಪ ಭಕ್ತಿ ಧ್ಯಾನದಲ್ಲಿ, ನೀವು ಯಾರು ಭಕ್ತಿಯಿಂದ ಪ್ರಾರ್ಥನೆ ಪೂಜೆ ಮಾಡಿ ಧ್ಯಾನ ಮಾಡ್ತೀರೋ ಅವ್ರಿಗೆ ಮಾತ್ರ ಕಾಣುತ್ತೆ. ಯಾಕೆಂದರೆ ಓ ಕಾಣುತ್ತಾ ಇದು ಹಂಗಲ್ಲ, ನಾವು ಅದನ್ನೇ ನಾವು ಮನಸ್ಸಿಟ್ಟು ಅಲ್ಲಿ ಪ್ರಾರ್ಥನೆ ಮಾಡಬೇಕು. ಆಗ ಅಂತ ಯಾಕೆಂದರೆ ಮಾನಸ ಅಂದರೆ ತಿಳಿಯಾದ ಸರೋವರ ಅದು, ಅಲ್ಲೇನು ಕಲ್ಮಶಗಳೇ ಇಲ್ಲ, ಯಾವುದು ಗಾಡಿಗಳಿಲ್ಲ, ಬೇರೆ ವೆಹಿಕಲ್ಗಳು ಯಾವುದು ಬರಲ್ಲ, ಯಾವುದು ಧೂಳು ಕಸ ಇಲ್ಲ, ಯಾವುದು ಸಿಮೆಂಟ್ ಕಟ್ಟಡಗಳು ಈ ಥರದ್ದೆಲ್ಲ ಇಲ್ಲ. ಅಷ್ಟು ಒಂದು ತಿಳಿಯಾದ ಜಾಗದ ಎಲ್ಲ ಪೊಲ್ಯೂಷನ್ ಇಲ್ಲವಲ್ಲ, ವಾಟರ್ ಪೊಲ್ಯೂಷನ್ ಇಲ್ಲ, ಏರ್ ಪೊಲ್ಯೂಷನ್ ಇಲ್ಲ, ಸನ್ ಪೊಲ್ಯೂಷನ್ ಏನು ಕೇಳಿ, ನೀವೆಲ್ಲ ಕ್ಲೀನು. ಪಂಚಭೂತಗಳು ಪೃಥ್ವಿ ಆಪಹ ತೇಜಸ್ಸು ವಾಯು ಆಕಾಶ ಅಂತ ಇನ್ನೂ ಹತ್ರ ಕೊಟ್ಟೋಗಿರ್ತೀರ, ಅಷ್ಟು ಕ್ಲೀನ್ ಆಗಿರುವಂಥ ಜಾಗದಲ್ಲಿ ಒಂದು ಪ್ರಾರ್ಥನೆ, ಓಂ ನಮ ಶಿವಾಯ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥತಾದಿಕೆ ಶರಣ್ಯೇ ತ್ರಿಂಬಕೆ ದೇವಿ ನಾರಾಯಣಿ ನಮೋಸ್ತುತಿ ಅಂತ ಹೇಳಿಬಿಟ್ರೆ ನಿಮಗೆ 1:1000 watt ಕರೆಂಟ್ ಪಾಸ್ ಆಗುತ್ತೆ. ಆಗ ನಿಮಗೆ ದೇವರು ಮಾನುಷ ರೂಪೇಣ ಅಲ್ಲಿ ಪ್ರತ್ಯಕ್ಷ, ಶಿಲಾರೂಪೇಣ ಪ್ರತ್ಯಕ್ಷ ಆಗ್ಬೋದು, ನದಿ ರೂಪದಲ್ಲಿ ಕಾಣ್ಬೋದು, ನಿಮ್ಮ ನಿಮ್ಮ ಭಕ್ತಿ ಮೇಲೆ ಹೋಗುತ್ತೆ. ಅಲ್ಲಿ ನೋಡಿದ ಮೇಲೆ ನಿಮ್ಮನ್ನೆಲ್ಲ ಆ ಮುಂದಕ್ಕೆ ಹೋಗ್ತಿದ್ದಾಗ ನಿಮಗೆ ಹೋಮಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ರುದ್ರ ಹೋಮ, ಈಶ್ವರನ ಒಂದು ಮುಖವಾಡ ಇರುತ್ತೆ, ಅದಕ್ಕೆ ತಂದು ಸ್ಫಟಿಕ ಲಿಂಗಗಳೆಲ್ಲ ಇಟ್ಟು ನಾವು ಅದನ್ನು ಅಭಿಷೇಕ ಮಾಡುವಂಥದ್ದು, ರುದ್ರಾಭಿಷೇಕ ಮಾಡುವಂಥದ್ದು ತುಂಬ ವಿಶೇಷವಾಗಿ ನಡೆಯುತ್ತೆ. ಅದೆಲ್ಲ ಒಂದು ಸಾರಿ ನೀವೇ ನಾವು ರುದ್ರ ಹೇಳ್ತಾ ಇರ್ತೀವಿ, ಸತ್ಯನಾರಾಯಣ ಪೂಜೆ, ಕಲಶ ಸ್ಥಾಪನೆ, ಯಾವ ಟ್ರಾವೆಲ್ಸಲ್ಲೂ ಈ ಥರ ಮಾಡಲ್ಲ. ನಾನು ಸುಮಾರು 12 ಸಲ ಹೋಗಿದ್ದೀನಿ, ಎಲ್ಲ ಟ್ರಾವೆಲ್ಸಲ್ಲೂ ಹೋಗಿದ್ದೀನಿ, ಆದರೆ 5-6 ವರ್ಷ ಶಂಕರದಲ್ಲಿ ಹೋಗ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ವ್ಯವಸ್ಥೆ ಅಷ್ಟು ಅಚ್ಚುಕಟ್ಟಾಗಿ, ಧಾರ್ಮಿಕತೆಗೆ ಪ್ರಾಶಸ್ತ್ಯತೆ. ಸುಮ್ಮನೆ ಇದು ಪಿಕ್ನಿಕ್ ಆಗಬಾರ್ದು, ಪಿಲಿಗ್ರಿಮೇಜ್ ಮಾಡ್ಕೋಬೇಕು ನೀವೆಲ್ಲ. ನೀವು ಪಿಕ್ನಿಕ್ ಮಾಡ್ಕೊಂಡಾಗ ಹೊರಟೋಗುತ್ತೆ. ಹಾಗೆ ಪಿಲಿಗ್ರಿಮೇಜ್ ಅಂತಿದ್ದಾಗ ತಡಿಯಪ್ಪ ನಾನು ಸ್ವಲ್ಪ ಪುಣ್ಯ ಕಟ್ಕೊಳ್ಳೋಕೆ ಹೋಗೋಣ ಅಂತೇಳಿ ಬಂದಾಗ ಎಲ್ಲ ಸುಸೂತ್ರವಾಗಿರುತ್ತೆ. ಯಾರು ಎಡವಟ್ಟು ಮಾಡಿಕೊಂಡು ಅವ್ರಿಗೆ ಎಡವಟ್ಟಾಗುತ್ತೆ ಅಷ್ಟೇ. ಅಂಥ ಒಂದು ಜಾಗ ಪರಮೇಶ್ವರ, ನಿಮಗೆ ಕೈಲಾಸ ಪರ್ವತ ಕಾಣ್ತಾ ಇರುತ್ತೆ, ಬೆಟ್ಟ 22,000 ಅಡಿ ಎತ್ತರದಲ್ಲಿದೆ ಅದು. ಅದನ್ನು 3 ದಿನ ಪರಿಕ್ರಮ ಕಂಡ್ರೆ ನಿಮಗೆ ಇದೆಲ್ಲ ಆದ ತಕ್ಷಣ ಕರ್ಕೊಂಡು ಹೋಗ್ತೀವಿ ಪರಿಕ್ರಮದಲ್ಲಿ, ಎಲ್ಲ ಹಾಲ್ಟ್ ಮಾಡಿಸ್ತೀವಿ. 14 kilometer ಒಂದು ದಿವಸ, 2ನೇ ದಿವಸ 24 kilometer, 3ನೇ ದಿವಸ 7 kilometer ನಡಿಬೇಕು. ಹೋಗ್ತಾ ಇದ್ರೆ ಸ್ಫಟಿಕದ ಶ್ರೀಚಕ್ರದ ಲಿಂಗದ ಸುತ್ತ ಸುತ್ತ ಕೂತಿರ್ತೀರಾ ನೀವು. ಹೋಗ್ತಾ ಇದ್ರೆ ಏನು ನೀವು ಓಡೋಗೋಕ್ಕಾಗಲ್ಲ ಈ ಥರ. ಅಲ್ಲಿ ನಡಿಬೇಕಾದ್ರೆ 14 kilometer ಒಂದು ದಿವಸ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ನಿಧಾನವಾಗಿ ಹೆಜ್ಜೆ ಇಡಬೇಕು. ಆಯಾಸ ಆಗ್ತಿರುತ್ತೆ, ಆಕ್ಸಿಜನ್ ಇಲ್ಲ ಅಲ್ಲಿ, ನಿಮಗೆಲ್ಲ ಒಂದೊಂದು ಆಕ್ಸಿಜನ್ ಡಬ್ಬ ಕೊಡ್ತಾರೆ, ಸ್ಪ್ರೇ ಮಾಡ್ಕೊಳ್ಬೇಕು. ಈ ರೀತಿ ಪ್ರಯಾಣವನ್ನು ಮಾಡ್ತಾ ಮಾಡ್ತಾ ಶಿವನ ಧ್ಯಾನ ಮಾಡಿಬಿಟ್ರೆ ಸಾಕು, ನಿಮಗೆ ಅದೇ ಶಕ್ತಿ ಚೈತನ್ಯ ಬಂದ್ಬಿಡುತ್ತೆ, ಅವನ ಸ್ಮರಣೆ ಮಾಡಿದ್ರೆ ಸಾಕು ಅಂತ ಈಶ್ವರ ನಿಮಗೆಲ್ಲ ಕರ್ಕೊಂಡು ಹೋಗ್ತಾನೆ. ಹಾಗೆ ಅವನನ್ನು ಪ್ರದಕ್ಷಿಣೆ ಮಾಡಿ ಅಲ್ಲಿ ಪೂಜಾದಿಗಳನ್ನು, ಅಲ್ಲಿ ಆಹಾರ, ಅಲ್ಲಿ ಸೇಬು, ಅಲ್ಲಿ ಕಾಫಿ, ಟೀ,
ಎಲ್ಲವನ್ನು ವಾಹಿನಿಯಿಂದ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ವಿಶೇಷವಾದಂಥದ್ದು. ಎರಡನೇ ದಿವಸ ಮೇಲುಗಡೆ ನೀವು ಇದ್ದಾಗ ಬೆಳಗ್ಗೆ 4:30 ಗಂಟೆಗೆ ಸೂರ್ಯ ಹುಟ್ಟುತ್ತಾನೆ, ಚಿನ್ನದ ತಗಡು. ಅದ್ರ ಮೇಲೆ ಬೆಳಕು ಬಿದ್ದ ತಕ್ಷಣ ನಿಮಗೆಲ್ಲ ನೋಡುತ್ತಿದ್ದಾಗ ಅಯ್ಯಪ್ಪ ನನ್ನನ್ನು ಇಲ್ಲೇ ಕರ್ಕೊಂಬಿಡು ಅಂತ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಪ್ರಾಣ ಹೋಗಿದೆ. ನಾನು ಹೋದಾಗ ನಾಗಾಭರಣ ಅವರ ಬಾಬ ಇದೆ, 2001 ನಾನು ಜೊತೆಯಲ್ಲಿ ಹೋಗಿದ್ದೆ. ಡೋಲ್ಮಲಾಪಾಸ ಮೇಲುಗಡೆ ಅವ್ರ ಜೀವ ಹೊರಟೋಯ್ತು ಅಲ್ಲಿ ಅದೇ ಜಾಗದಲ್ಲಿ. ಯಾಕೆಂದರೆ ಮನುಷ್ಯನಿಗೆ ಅಷ್ಟು ಸಂತೋಷ ಆಗಿಬಿಟ್ಟು ದೇಹವನ್ನೇ ಬಿಟ್ಬಿಡ್ತಾರೆ ಕೆಲವರು. ಆ ರೀತಿ ಎಲ್ಲ ನಡೆಯುವಂಥ ಘಟನೆಗಳಾಗುತ್ತೆ. ಆ ಪರಮೇಶ್ವರನ ಮೇಲೆ ಚಿನ್ನದ ಕಿರಣಗಳು ಅದರ ಮೇಲೆ ಬಿದ್ದ ತಕ್ಷಣ ಅಲ್ಲೇ ಚಿನ್ನ ಇದೆಯೋ ನಮ್ಮ ಮೇಲೆಲ್ಲ ಬೀಳುತ್ತೆ, ಎಲ್ಲ ಗೋಲ್ಡ್ ಆಗಿಬಿಡುತ್ತೆ ಇಡೀ ಪ್ರದೇಶ. ಅದು 4-5 ಗಂಟೆ ಮಾತ್ರ ನೀವು ನೋಡಲಿಕ್ಕೆ ಸಾಧ್ಯ. ಅದನ್ನು ನೋಡಿ ಪರಮೇಶ್ವರನ ಪ್ರಾರ್ಥನೆ ಪೂಜೆ ಅಲ್ಲಿ ಹೋಗ್ತಿದ್ದಾಗೇ ನಿಮಗೆ ಕಾಣತಕ್ಕಂಥದ್ದು ಗಣಪತಿ ಸೃಷ್ಟಿ ಹೇಗಾಯಿತು ಅಂತ. ನೀವೆಲ್ಲ ಸುಮ್ಮನೆ ಹೋಗಿ ಬರ್ತೀರಾ, ಅಲ್ಲಿ ಏನು ಅಂತಲೇ ಗೊತ್ತಿರಲ್ಲ ನಿಮಗೆಲ್ಲ. ಅಲ್ಲಿ ಪಾರ್ವತಿ ದೇವಿ ಗೌರಿ ಕುಂಡ ಅಂತಿದೆ, ಅಲ್ಲಿ ಗಣಪತಿಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಪೂಜೆಗಳನ್ನು ಮಾಡಿ ವಿಶೇಷವಾದಂಥ ಸರೋವರದಲ್ಲಿ ಆ ಒಂದು ಗೌರಿ ಮಹಾತಾಯಿ ಪೂಜೆ ಮಾಡುವಂಥ ಜಾಗವನ್ನು ಗೌರಿ ಕುಂಡ ಅಂತಿದೆ. ಈಶ್ವರನ ತಲೆಯ ನೆತ್ತಿ ಮೇಲುಗಡೆ ಅದನ್ನು ನೀವು ದರ್ಶನ ಮಾಡಬಹುದು ಅಲ್ವಾ. ಇಂಥ ವಿಶೇಷವಾದಂಥ ಪೂಜೆಗಳ ಕಾರ್ಯಕ್ರಮಗಳು ಅಲ್ಲಿ ನಡೆಯುತ್ತೆ. ಇನ್ನು ಗುರುಜಿ ಹೇಳಿದ್ರೆ 4-5 ವರ್ಷದಿಂದ ಶಂಕರ ಯಾತ್ರೆ ಸಂಸ್ಥೆ ವತಿಯಿಂದ ಈ ಯಾತ್ರೆಯನ್ನು ಆಯೋಜಿಸ್ತಾ ಇದ್ದಾರೆ ಅಂತ. ಇನ್ನು ಎಷ್ಟು ಭಕ್ತಾದಿಗಳು ಆ ಯಾತ್ರೆಯಲ್ಲಿ ಪಾಲ್ಗೊಳ್ಬಹುದು, ಇಷ್ಟು ಲಿಮಿಟೇಷನ್ ಅಂತ ಆ ಥರ ಏನಾದರೂ ಇದೆಯಾ, ಹೇಗೆ ಅಂತ? ಈ ಯಾತ್ರೆಯಲ್ಲಿ ನೀವೆಲ್ಲ ಗಮನ ಇಡಬೇಕು, ಬೇರೆಯವ್ರಿಗೂ ಹೇಳಬೇಕು. ನಮ್ಮ ಯಾತ್ರೆ ನಾವು ಜಲ್ಲಿ ಏನಾಗುತ್ತೆ, ಒಂದೊಂದು ಬ್ಯಾಚ್ ಅಂತ ಮಾಡಿರ್ತಾರೆ. ಆ ಬ್ಯಾಚಲ್ಲಿ ನಾವು 2 ರೂಟ್ ಇರೋದು, ಒಂದು ಹೆಲಿಕಾಪ್ಟರ್ ಬರೋದು ಜಾಗ ಇರುತ್ತೆ, ನಡ್ಕೊಂಡು ಹೋಗೋದೊಂದು ಜಾಗ ಇರುತ್ತೆ. ಅದರಲ್ಲಿ ನಾವು ಹೋಗಬೇಕಾದ್ರೆ ಅಲ್ಲೇ ಬೈಫರ್ಕೇಟ್ ಮಾಡ್ತೀವಿ. ಆದಷ್ಟು ನೀವು ನಡ್ಕೊಂಡು ಹೋಗೋ ಕಡೆ ಬಂದರೂ ತುಂಬ ವಿಶೇಷವಾಗಿರುತ್ತೆ. ಯಾಕೆಂದರೆ ನೀವೆಲ್ಲ ರಾತ್ರಿ ಸಿಗ್ತೀರಾ, ಮಾತಾಡ್ಬೋದು. ಆಮೇಲೆ ಗಾಡಿಗಳು ಮಾಡಿರ್ತಾರೆ, ಬಸ್ಗಳು ಓಲ್ವಾ ಬಸ್ಗಳು ಮಾಡಿರ್ತಾರೆ, ಅದರೆಲ್ಲ ಫೋಟೋ ಇಳಿಬೋದು, ಎಲ್ಲ ಮುಟ್ಬೋದು, ನೋಡ್ಬೋದು. ಹೆಲಿಕಾಪ್ಟ್ರಲ್ಲಿ ಹೋಗೋರಿಗೂ ಇರುತ್ತೆ, ಡೈರೆಕ್ಟಾಗಿ ಹೋಗಿ ಇಳಿದ್ಬಿಟ್ಟು ನೀವು ಬಂದುಬಿಡ್ತೀರ. ಸ್ವಲ್ಪ ದೇಹ ದಂಡಿಸಿ ಶ್ರಮ ಪಡಬೇಕು ನೀವೆಲ್ಲ. ಅದು ಬಂದರೆ ನಿಮಗೆಲ್ಲ ಅನುಕೂಲ. ಹೆಲಿಕಾಪ್ಟ್ರಲ್ಲಿ ಏನಾಗುತ್ತೆ ಅಂದರೆ ಅಲ್ಲೆಲ್ಲ ಸ್ವಲ್ಪ ಬೇರೆ ಬೇರೆ ರೀತಿ, ಯಾಕೆಂದರೆ ವೆದರ್ ಚೆನ್ನಾಗಿರ್ಬೇಕು ಹೋಗ್ಬೇಕಾದ್ರೆ. ಇಲ್ಲೇ ಹೋಗೋಕ್ಕಷ್ಟು ಹೆಲಿಕಾಪ್ಟರ್ ಲೇಟ್ಗಳಾಗ್ಬಿಡುತ್ತೆ. ಇದಾದರೆ ಫಿಕ್ಸು, ಈ 15 ದಿನ ನಿಮ್ಗೇನು ಟೂರು ಮಾಡಿರ್ತಾರೋ ಆ ರೀತಿ ನಿಮಗೆ ವಾಹನದಲ್ಲಿ ಕರ್ಕೊಂಡೋಗಿ ಆ ಜಾಗದಲ್ಲಿ ಬಿಟ್ಟು ನಿಮ್ಗೆ ಏನೇನು ಬೇಕೋ ಎಲ್ಲ ತೋರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಒಂದು ಜಾಗವನ್ನು ಸ್ಪರ್ಶ ಮಾಡ್ಬೋದು. ಅಲ್ಲಿ ಬೌದ್ಧರಿಗೂ ಪುಣ್ಯಕ್ಷೇತ್ರ ಇದೆ, ಯಾಕಂದ್ರೆ ಅಷ್ಟಪಾದ ಅನ್ನೋ ಒಬ್ಬ ಋಷಿ ಅಲ್ಲಿ ಜೀವ ಸಮಾಧಿಯಾಗಿ ಐಕ್ಯ ಆದಂಥ ಜಾಗ. ಇಂಥವೆಲ್ಲ ಬೇಕಾದಷ್ಟು ವಿಚಾರಗಳನ್ನು ನೀವು ಅಲ್ಲಿ ಹೋದರೆ ಹೇಗೆ ದೇಶ ಸುತ್ತಿ ಕೋಶ ಓದು, ಕೋಶ ಅಂದರೆ ಗ್ರಂಥ ಓದ್ಬೇಕು ಲೈಬ್ರರಿ, ಇಲ್ಲಾಂದರೆ ದೇಶವನ್ನಾದರೂ ಸುತ್ತು, ಯಾವ ರೀತಿ ಆಚರಣೆ ಇದೆ, ಅಲ್ಲೇನು ಮಾಡ್ತಾರೆ, ಅಲ್ಲೇನು ಪೂಜೆ, ಅಲ್ಲೇನು ಪುರಸ್ಕಾರ, ಇವೆಲ್ಲವನ್ನು ದೇಶ ಸುತ್ತ ಮಾತ್ರ ಸಂಪಾಡ. ಅದಕ್ಕೋಸ್ಕರ ಶಂಕರ ವಾಹಿನಿಯವರು ಯಾಕೆಂದರೆ ತೀರ್ಥಯಾತ್ರೆ ಅನ್ನೋ ಕಾನ್ಸೆಪ್ಟೇ ಇಟ್ಕೊಂಡಿದ್ದಾರೆ. ಯಾಕೋಸ್ಕರ ಅಂದರೆ ಇದು ಧಾರ್ಮಿಕತೆ ಇರತಕ್ಕಂಥ ಒಂದು ವಾಹಿನಿ. ಅದರಲ್ಲಿ ನಿಮಗೆಲ್ಲರೂ ಸಹಿತ ಮನೆಯಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀರಾ, ಈ ನೋಡಿ ವಯಸ್ಸಾದ ಅಜ್ಜಿಗಳಿಗೆಲ್ಲ ಪಾಪ, ಅಯ್ಯೋ ನಾನು ಇನ್ನೊಂದು 10 ವರ್ಷ ಮುಂಚೆ ಆಗಿದ್ದರೆ ನಮಗೆ ಗುರುಗಳು ಸಿಕ್ಕಿದ್ರೆ, ಜೊತೆ ವಾಹಿನಿ ಇದ್ದಿದ್ದರೆ ಶಂಕರ ವಾಹಿನಿ ಜೊತೆ ಹೋಗ್ಬಿಡ್ತಾ ಇದ್ದೆ ನಾನು, ಯಾರ ಜೊತೆ ಹೋದೆ, ಊಟ ಇಲ್ಲ, ತಿಂಡಿ ಇಲ್ಲ, ಅಲ್ಲೆಲ್ಲ ಬಿಟ್ಬಿಟ್ರು ನನ್ನ, ಎಲ್ಲ ಅನ್ನಿಸ್ತಾ ಇರುತ್ತೆ, ಎಲ್ಲ ಆಗಿರುತ್ತಿದ್ದೆಲ್ಲ ಬೇಕಾದ್ರು ಜನಕ್ಕೆ. ಯಾಕಂದ್ರೆ ನಾನು 1 ವರ್ಷ ಹೋಗಿದ್ದೀನಿ, ಆದರೂ ಆ ಮಕ್ಕಳಿಗೆಲ್ಲ ಅಯ್ಯೋ ನನ್ನ ಮೊಮ್ಮಗಳು ಕಳ್ಸೋಣ, ಅಯ್ಯೋ ನನ್ನ ಮಕ್ಕಳನ್ನು ಕಳ್ಸೋಣ, ನನ್ನ ಅಳಿಯನ್ನು ಕಳ್ಸೋಣ, ನಮ್ಮ ಪೆನ್ಷನ್ ದುಡ್ಡಿದೆ ಹೋಗಿ ನನಗೊಂಚೂರು ಪುಣ್ಯ ಮಾಡ್ಕೊಂಬಪ್ಪ, ನನ್ನೊಂದು ಸ್ವಲ್ಪ ದುಡ್ಡಿದೆ ಹೋಗಪ್ಪ ಅಂತ ಎಲ್ರಿಗೂ ಅನ್ನಿಸ್ತಾ ಇರುತ್ತೆ. ಅದರಿಂದ ಅವರೆಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಇರುತ್ತೆ. ಜೊತೆಗೆ ಬರೋಕ್ಕಾಗಲ್ಲ ಅಲ್ವಾ, ಅವ್ರಿಗೆಲ್ಲ ಒಂದು ಸ್ಕೀಮ್ ಮಾಡಿದ್ವಿ ನಾವು, ಅವ್ರ ಹೆಸರಲ್ಲಿ ಹೋಮ ಪೂಜೆ ಮಾಡ್ತೀವಿ ನೋಡಿ. ಈಗ ಎಲ್ಲ ನೋಡ್ತಾ ಇರ್ತಾರೆ, ಪಾಪ ಲಕ್ಷಾಂತರ ರೂಪಾಯಿ ಕೊಡೋದು ಕಷ್ಟ ಕಂಡ್ರಿ, 2 ಲಕ್ಷ 2.5 ಲಕ್ಷ, ಯಾಕಂದ್ರೆ ಟೂರ್ಗೆ ನಾವು 1 ಲಕ್ಷ ರೂಪಾಯಿ ಆಗಿಬಿಡುತ್ತೆ, ಕೊಡಲೇಬೇಕು, ಇದೇನು ಪಾಪ ಶಂಕರ ಬಾಹಿಂದ ಸ್ಪಾನ್ಸರ್ಸ್ ಮಾಡೋಕ್ಕಾಗಲ್ಲ. ಆದರೆ ಹೋಮ ಪೂಜೆ ಅಂತ ಮಾಡ್ತೀವಿ, ಜ್ಞಾಪಕ ಇಟ್ಕೊಳ್ಳಿ, ನೋಡ್ತಿರ್ತೀರಾ, ಇದೆಲ್ಲ ನಿಮ್ಗೆ ಅವಕಾಶ ಈಗಿಲ್ಲದೆ ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಯಾರು ಹೋಮ ಪೂಜೆ ತೀರ್ಥ ಪ್ರಸಾದ ಅಂತ ನಾವೆಲ್ಲ ನಿಮ್ಮ ಹೆಸರುಗಳನ್ನು ಬರ್ಕೋತೀವಿ, ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ ಎಲ್ಲವನ್ನು ಲಿಸ್ಟ್ ತಗೋತೀವಿ. ಅದೆಲ್ಲ ತೊಗೊಂಡು ನಾವು ಸಂಕಲ್ಪ ಮಾಡುವಾಗ ಲೈವ್ ಹೋದ ಸರಿ ತೋರಿಸಿದ್ದೆ, ನಾವು ಅಲ್ಲಿ ಕೂತ್ಕೊಂಡು ಮಾಡಿ ಎಲ್ಲರ ಹೆಸರು ಹೋಮ ಪೂಜೆ ಯಾಗವನ್ನು ಮಾಡಿ ಅಲ್ಲಿ ನೋಡಿರಿ ನಿಮ್ಮ ಹೆಸರಲ್ಲಿ ಏನು ಕೈಲಾಸನಾಥನಿಗೆ ನಿಮ್ಮ ಹೆಸರು ಕೇಳಿಸುತ್ತೆ ಅಂದರೆ 100 ಕೋಟಿ 120 ಕೋಟಿ ಜನ ಇದ್ದಾರೆ ಅದರಲ್ಲಿ ಹೆಸರು ಬರತಕ್ಕಂಥದ್ದು, ನೀವ್ಯಾರು 10,000 5,000 ಜನದ ಮಾತ್ರ ಅಲ್ಲಿ ಭಗವಂತನಿಗೆ ದಾಖಲೆ ಆಗುತ್ತೆ. ಇಂಥವರು ಈ ಅಭಿಷೇಕ ಪೂಜೆ ಆದರೆ ಕೊಟ್ಟರೆ ಇವ್ರ ಹೆಸರು ಹೋಮ ಮಾಡ್ತಿರ್ವಿ ಅಂತೆಲ್ಲ ಹೇಳಿ ನಾವು ಸಂಕಲ್ಪ ಮಾಡುವಂಥ ಕಲ್ಪಿಸಿದ್ದಾರೆ ಶಂಕರ ವಾಹಿನಿಯಿಂದ. ಅದನ್ನು ನಾವು ಮಹಾಸಂಕಲ್ಪ ಅಂತ ಕರೆದು ಅಲ್ಲಿ ಮಾಡ್ತೀವಿ. ನಂತರ ನಿಮ್ಮ ಮನೆ ಮನೆಗೆ ಕೈಲಾಸನಾಥನ ತೀರ್ಥ, ಮಾನಸ ಸರೋವರ ತೀರ್ಥ ಕಂಡ್ರೆ ಅಲ್ಲೇ ಪ್ಯಾಕ್ ಆಗಿ ಅಲ್ಲೇ ರಕ್ಷೆ ಹೋಮ ಮಾಡಿದ್ದ ರಕ್ಷೆ, ಒಂದು ಮಾಲೆ ರುದ್ರಾಕ್ಷಿ ಮಾಲೆ ಕಂಡ್ರಿ, ಈಶ್ವರನ ಲಿಂಗ ಅದೆಲ್ಲ ಅಲ್ಲಿ ಪೂಜೆ ಮಾಡಿರ್ತೀವಿ. ಅದೆಲ್ಲವೂ ಸಹಿತ ನಿಮ್ಮ ಮನೆಗೆ ಪ್ಯಾಕ್ ಆಗಿ ನಿಮ್ಮ ಮನೆಗೆ ಬರುತ್ತೆ, ಒಂದು ಫೋಟೋ ಕೈಲಾಸನಾಥಂದು. ಇಷ್ಟೆಲ್ಲ ಯಾರು ಮಾಡ್ತಾರೆ, ಇದೆಲ್ಲ ನಿಮಗೊಂದು ಅವಕಾಶ ಇದೆ, ತಪ್ಪಿಸ್ಕೋಬೇಡಿ. ಅಂಥ ವಿಶೇಷ ಸಂದರ್ಭದಲ್ಲಿ ಇದೆಲ್ಲ ಆಗಸ್ಟ್ ತಿಂಗಳ ನಡೆಯುತ್ತೆ. ಮೂರ್ತಿಗಳು ಮುಂಚೆನೆ ಮೊದಲು ಪಾಸ್ಪೋರ್ಟ್ ಇದ್ದರೆ ಮಾತ್ರ ಟಿವಿ ಹಾಕ್ಕೊಳ್ಳಿ, ಇಲ್ಲದೇ ನೀವೇನು ನೋಡಿದ್ರು ಬರೀ ಕಥೆ ಪ್ರಕಾರ ಆಗುತ್ತಷ್ಟೆ. ನಿಮಗಾಗದೇ ಇದ್ದರೆ ಬೇರೆ ಯಾರಿಗಾರು ನೀವು ಸ್ಪಾನ್ಸರ್ಸ್ ಮಾಡಿ ಕಳಿಸಿ,
ಹೋಮ ಯಾಗದ ಮಾತ್ರ ನೀವು ಬರೋಕ್ಕಾಗಲಿಲ್ಲ ಅಂತ ಪಾಪ ವಯಸ್ಸಾದವ್ರಿಗೆಲ್ಲ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಸಹಿತ ಅದೇನು ಮುಂಗಡ ಬುಕ್ಕಿಂಗ್ ಹೋಮ ಪೂಜೆಗೆ ಅಂತ ದುಡ್ಡು ಮಾಡಿಕೊಟ್ಟಿರ್ತಾರೆ, ಅಷ್ಟು ದೂರ ಹೋಗಬೇಕು, ಪೋಸ್ಟಲ್ ಚಾರ್ಜ್ ಬೇಕು, ನಿಮಗೆ ಕಳಿಸ್ಬೇಕು, ಅದಕ್ಕೇನೋ ಸೂಕ್ತವಾದ ಅಯ್ಯೋ ಏನಾದ್ರು ಖರ್ಚು ಮಾಡ್ತಿರ್ತಾರ, ಯಾವುದೋ ಒಂದು ಹೇಳಿದ್ರೆ ಪಿಕ್ನಿಕ್ಕು ಹೋಟ್ಲು ತಿರುಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರ. ನಮ್ಮ ಕುಟುಂಬಕ್ಕೆ ಸಲುವಾಗಿಲ್ಲ, ವಯಸ್ಸಾದರು ದೊಡ್ಡವ್ರು ಯೋಚನೆ ಮಾಡ್ತಾರೆ. ಆದರೆ ನಿಮ್ಮ ಪೆನ್ಷನ್ ದುಡ್ಡಲ್ಲೇ ಕಳಿಸಿ ಅವ್ರಿಗೆಲ್ಲ, ಕಳಿಸಿದ್ರೆ ಎಲ್ರಿಗೂ ತೀರ್ಥ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತೇಳಿ ಅವ್ರಿಗೆಲ್ಲ. ನನಗೆ ಇನ್ನೇನು ಬೇಡಪ್ಪ, ನಾನು ಶಾಶ್ವತ ಅಲ್ಲ, ನನ್ನ ಮಕ್ಕಳು ಶಾಶ್ವತ ಅಲ್ಲ, ನನ್ನ ಬಿಲ್ಡಿಂಗ್ ಶಾಶ್ವತ ಅಲ್ಲ, ನನ್ನ ದುಡ್ಡು ಶಾಶ್ವತ ಅಲ್ಲ. ಪ್ರಜಾಂದದುಹು, ಯಾವ್ದಾದ್ರು ಧರ್ಮ ಕೆಲಸ, ಯಾವ್ದಾದ್ರು ತೀರ್ಥಯಾತ್ರೆ ಪುಣ್ಯ ಇದ್ರೆ ನನಗೆ ಬರಲಿ ಅಂಥೇಳಿ ಇಂಥ ಒಂದು ತೀರ್ಥಯಾತ್ರೆಯನ್ನು ವಿಶೇಷವಾಗಿ ಶಂಕರ ವಾಹಿನಿಯವರು ಏರ್ಪಾಡು ಮಾಡಿದ್ದಾರೆ. ಬನ್ನಿ, ನೀವೆಲ್ಲರೂ ಸಹಿತ ಒಗ್ಗಟ್ಟಾಗಿ ಗುರುಜಿ ಜೊತೆ ಅನೇಕ ಸ್ವಾಮಿಗಳು, ಸಾಧು ಸಂತರು ಎಲ್ಲ ದರ್ಶನ ಆಗ್ತಾರೆ, ದರ್ಶನ ಮಾಡಿ ಪುಣ್ಯ ಕಟ್ಕೊಳ್ಳೋಣ. ಓಕೆ ಗುರುಜಿ, ಹೇಳ್ತಾ ಇದ್ರಿ ಬರಕ್ಕಾಗದೇ ಇರೋರು ಸಂಕಲ್ಪವನ್ನ ಮಾಡಿಸ್ಬೋದು, ಅದಕ್ಕೆ ವಾಟ್ಸಪ್ ನಂಬರ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ. ಇನ್ನು ಸಂಕಲ್ಪವನ್ನ ಮಾಡಿಸ್ಕೊಳ್ಳೋರಿಗೆ ಏನೆಲ್ಲ ಸಿಗುತ್ತೆ ಗುರುಜಿ? ಸಂಕಲ್ಪ ಅದೇ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ಲೈವ್ ಸಂಕಲ್ಪ ಮಾಡ್ತೀವಿ. ಏನು, ಹೋಗೋ ಒಂದು ವಾರ ಮುಂಚೆ ಟಿವಿಲೂ ಸಂಕಲ್ಪ ಮಾಡ್ತಿರ್ತೀವಿ, ಎಲ್ಲ ನೋಡ್ತಾ ಇರ್ತೀರ. ನಿಮ್ಮ ಮನೆಯಲ್ಲಿ ಒಂದು ದೀಪ ಹಚ್ಚಿ ಈಶ್ವರನ ಫೋಟೋ ಮುಂದೆ ಅಲ್ಲೊಂದು ಸಂಕಲ್ಪ ಮಾಡ್ತೀವಿ. ಯಾಕೆಂದರೆ ಕೈಲಾಸಕ್ಕೂ ನಮಗೂ 4 ಗಂಟೆ ವ್ಯತ್ಯಾಸ, ಚೀನಾಗೆ ನಾವು ಅಲ್ಲಿ ಕೂತ್ಕೊಳ್ಳೋ, ನೀವು ಇಲ್ಲಿ ಮಲಗಿರೋದು ಹಂಗೆಲ್ಲ ಆಗಬಾರ್ದು. ಅದಕ್ಕೋಸ್ಕರ ಅಲ್ಲೂ ಮಹಾಸಂಕಲ್ಪವನ್ನು ಮಾಡಿಸ್ತೀವಿ. ಅಲ್ಲೆಲ್ಲರಿಗೂ ನಿಮಗೆ ಲಿಸ್ಟ್ಗಳನ್ನು ವಾಹಿನಿಗೆ ಹೇಳಿದ ತಕ್ಷಣ ಬರೆಸ್ಕೋತಾರೆ. ರುದ್ರಾಭಿಷೇಕ ಇರುತ್ತೆ, ರುದ್ರಹೋಮ ಇರುತ್ತೆ, ಇನ್ನೇನೋ ಇರುತ್ತೆ. ಇವೆಲ್ಲ ಇದ್ದಾಗ ನಿಮ್ಮ ಮನೆಗೆ ಕೈಲಾಸದ ಮಾನಸರೋವರ ತೀರ್ಥ, ನೀವು 1000 ವರ್ಷ ನೀರು ತೀರ್ಥ ಇಟ್ಟರು ಕೇಳಲ್ಲ, ಅದು ನೋಡಿದ್ರಲ್ಲ ಗಂಗೆ ವಿಚಾರ ಗೊತ್ತಲ್ಲ, ಕೈಲಾಸದಲ್ಲಿ ಎಲ್ಲ ನದಿಗಳು ಹುಟ್ಟುವಂಥ ಜಾಗ, ಸ್ಫಟಿಕದ ತೀರ್ಥ, ಅಮ್ಮನವರು ಬಲಗೈ ಬಿದ್ದಂಥ ಜಾಗ ಮಾನಸರೋವರ, ಆ ಪಾರ್ವತಿ ತೀರ್ಥನೇ ನಿಮ್ಮ ಮನೆಗೆ ಬಂದಲು ಬರುತ್ತೆ. ರುದ್ರಾಕ್ಷಿ, ಈಶ್ವರನ ಕಣ್ಣು ನೋಡಿದರೆ ರುದ್ರಾಕ್ಷಿ ಕತ್ತೆ ದಿನ ಬೆಳಗಾದರೆ ಕೇಳ್ತಿರ್ತೀರ, ಅದಿದ್ಬಿಟ್ರೆ ಭೂತ ಪ್ರೇತ ಪಿಶಾಚ ಬ್ರಹ್ಮರಾಕ್ಷಸ, ಒಂದು ರುದ್ರಾಕ್ಷಿ ನಿಮ್ಮಲ್ಲಿದ್ದರೆ ಸಾಕು, ಯಾವುದೋ ಹೊತ್ತಿಗೆ ಬರಲ್ಲ. ಅದರ ಹೋಮದ ರಕ್ಷೆ, ಅದನ್ನ ಹೊಸಲಿಗೆ ಮನೆಗೆಲ್ಲ ಇಟ್ಬಿಟ್ರೆ ಮಾಟ ಮಂತ್ರಗಳು ಎಲ್ಲ ನಿವಾರಣೆ ಆಗುತ್ತೆ. ಸ್ಫಟಿಕಲಿಂಗ, ಜ್ಞಾಪಕಾರ್ಥ, ನೋಡಪ್ಪ ನಮ್ಮ ಮನೆಗೆ ಈ ಥರ ಹೋಗಿದ್ವಿ, ಒಂದು ಪೂಜೆ ಮಾಡಿಸಿದ್ರೆ ಈಶ್ವರಲಿಂಗ, ಅಯ್ಯೋ ಅದನ್ನು ಮನೇಲಿಟ್ಕೋಬಾರ್ದು, ಹಾಗೆ ಗೆದ್ದರು. ಈಶ್ವರನಿಗೆ ಏನು ಜಾತಿ ಭೇದ ಮತ ಇಲ್ಲ, ಯಾರು ಬೇಕಾದ್ರೂ ಮಾಡ್ತಿರ್ಬೋದು ಈಶ್ವರನಿಗೆ. ಆತ್ಮಲಿಂಗೇಶ್ವರ ಆತ್ಮಲಿಂಗಕ್ಕೆ ಅಲ್ಲಿ ಪೂಜೆ ಮಾಡ್ತೀವಂತ ಇದೇನು, ಅದಕ್ಕೊಂದಿದು. ಹೀಗೆ ಒಂದು ಫೋಟೋವನ್ನು ಕೊಡೋದು, ಭಸ್ಮ ಪ್ರಸಾದ ಏನೇನೋ ಅದೆಲ್ಲ ಮಾಡ್ಕೊಂಡಿರ್ತಾರೆ, ಅದೆಲ್ಲ ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತೆ. ಕೊರಿಯರ್ ಮುಖಾಂತರ ನಿಮ್ಮ ಮನೆಯ ಬಾಗಿಲಿಗೆ ತೀರ್ಥ ಪ್ರಸಾದ ತಲುಪುತ್ತೆ. ಅದಕ್ಕೆ ನೀವೆಲ್ಲರೂ ಸಂಕಲ್ಪ ಮಾಡಿ, ಸಂಘ ಸಂಸ್ಥೆಗಳಿದ್ದೀರಾ ಒಗ್ಗಟ್ಟಾಗಿ ಬನ್ನಿ. ಚಿಕ್ಕಪ್ಪ ದೊಡ್ಡಪ್ಪಂದ್ರಿದ್ದೀರಾ, ಅಕ್ಕ ತಂಗಿರಿದ್ರ, ಓ ಬಾಣ್ಣ ಈ ಸತಿ ಹೊರಟೋಗೋಣ, ಏನು ಸಂಪಾದನೆ ಮಾಡಿಟ್ರಿ, ಏನು ಪ್ರಯೋಜ, ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಅಂತ ಮಕ್ಕಳು ಆಟ ಆಡ್ತಾಯಿರ್ತಾರೆ. ಕಣ್ಣು ಮುಚ್ಚಿದ ತಕ್ಷಣ ತಾಡೆ ಗೋಡೆ ಸೌದೆ ಬರಣೆಯಿಂದ ಸುಟ್ಟಾಕೋದೋ ಹೂತಾಕೋದೋ ಕಾಡಲ್ಲಿ ಮಾಡ್ತಾರೆ. ನಿಮ್ಮ ಹಕ್ಕಿ ಬಿಡಿ ಏನಿಲ್ಲಪ್ಪ, ಧರ್ಮದ ಏನಾದ್ರೂ ತಂದಿದ್ಯಾ ಅಂತ ಕೇಳ್ತಾರಂತೆ. ಹಾಗೆ ಅವೆಲ್ಲರ ಧರ್ಮದ ಬುತ್ತಿಯನ್ನು ಕಟ್ಕೊಳ್ಳೋಣ, ಲೋಕ ಕಲ್ಯಾಣ ಮಾಡೋಣ, ಮನೆಯನ್ನು ಕಲ್ಯಾಣ ಮಾಡೋಣ ಅಂಥೇಳಿ ಈ ಕಾರ್ಯಕ್ರಮದವೆಲ್ಲ ಭಾಗವಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ರಿ. ಧನ್ಯವಾದಗಳು ನಿಮಗೆ. ನಮಸ್ಕಾರ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ವಾಹಿನಿ. ನಮಸ್ಕಾರ.